ಐ ಆಮ್ ಶೋರ್ ನೀವೆಲ್ಲ ಸೂಪರ್ ಆಗಿರ್ತೀರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸ್ವಲ್ಪ ಲೇಟ್ ಆಯ್ತು ಈ ವ್ಲಾಗ್, ಸಾರಿ. ನಮ್ಮಿಬ್ರು ಕಡೆಯಿಂದ, ನನ್ನ ಕಡೆಯಿಂದ, ನನ್ನ ಎಡಿಟರ್ ಕಡೆಯಿಂದ, ಅವ್ರಿಗೆ ಹುಷಾರಿರಲಿಲ್ಲ, ಆ್ಯಂಡ್ ಅದಕ್ಕೋಸ್ಕರ ಲೇಟ್ ಆಯಿತು. ಬಟ್ ನೆಕ್ಸ್ಟ್ ವೀಕಿಂದ ಕರೆಕ್ಟ್ ಆಗಿರುತ್ತೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅನೂಪ್ ಜಿ. ಅನೂಪ್ ಜಿ ನೀವೇ ಆನ್ಸರ್ ಮಾಡಬೇಕು. ಓಕೆ, ಕಮಿಂಗ್ ಟು ದ ಪಾಯಿಂಟ್. ಸೊ ನಮ್ಗೆಲ್ಲರಿಗೂ ಒಂದೊಂದು ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಮ್ಯೂಸಿಕ್, ಕೆಲವ್ರಿಗೆ ಆರ್ಟ್, ಡಾನ್ಸ್, ಸ್ಪೋರ್ಟ್ಸ್, ಈ ಥರ ಬೇಕಾದಷ್ಟು ಫೀಲ್ಡ್ ಇದೆ. ನಾನು ಮೋಸ್ಟ್ಲಿ ಇದೆಲ್ಲದೂ ನನಗೆ ಇಷ್ಟ ಆಗುತ್ತೆ, ಆ್ಯಂಡ್ ಯಾವಾಗಲೂ ಶೂಟ್, ಕ್ಯಾಮ್ರಾ, ಲೈಟ್ಸ್ ಅಂತಲೇ ಇರ್ತೀನಿ. ಇಂಥವಳಿಗೆ ಸ್ವಲ್ಪ ಬೈಕ್ ಸೌಂಡ್, ಧೂಳು, ರೇಸಿಂಗ್, ಮೋಟರ್ ಕ್ರಾಸ್, ಸೂಪರ್ ಕ್ರಾಸ್, ಇದೆಲ್ಲ ಒಂದು ಬ್ಯೂಟಿಫುಲ್ ಜಗತ್ತನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವಿ. ಬೇಸಿಕಲಿ ನಂಗೆ ಬೈಕ್ ರೇಸಿಂಗ್ ಅನ್ನೋ ಒಂದು ಫೀಲ್ಡ್ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ. ಆ್ಯಂಡ್ ಇದನ್ನು ಬ್ಯೂಟಿಫುಲ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಸ್ಪೋರ್ಟ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್. ನೀವು ಅದು ನಿಂತು ಎದುರಿಂದ ನೋಡಿದಾಗ ಒಂದ್ಸತಿ ಮೈ ಜುಮ್ ಅನ್ನುತ್ತೆ. ಸಿಕ್ಕಾಪಟ್ಟೆ ಫೋಕಸ್ ಬೇಕು, ಡಿಸಿಪ್ಲಿನ್ ಬೇಕು, ಡಿಟರ್ಮಿನೇಷನ್ ಬೇಕು, ಡೆಡಿಕೇಶನ್ ಬೇಕು. ಒಂಥರ ಈ ಬೈಕ್ ರೇಸಿಂಗ್ನ ನಾನು ತಪಸ್ಸು ಅಂತಲೇ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೋಲ್ ಇಯರ್ ಜೀವ ಬಿಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಆ್ಯಂಡ್ ಒನ್ ಸಿಂಪಲ್ ಮಿಸ್ಟೇಕ್, ಒನ್ ಸಿಂಪಲ್ ಕ್ರ್ಯಾಶ್ ಕ್ಯಾನ್ ಮೇಕ್ ದಮ್ ಸಿಟ್ ಇಯರ್ಸ್ ಟುಗೆದರ್ ಅಟ್ ಹೋಮ್. ಇಮ್ಯಾಜಿನ್, ಒಂದು ಸಣ್ಣ ಮಿಸ್ಟೇಕಿಂದ ವರ್ಷಾನ್ಗಟ್ಟಲೆ ಮನೇಲಿ ಕುತ್ಕೋಬೇಕು, ಆ್ಯಂಡ್ ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಜೀವನ ಒತ್ತೆ ಇಟ್ಟು ನೇಷನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇದಕ್ಕಿಂತ ಬ್ಯೂಟಿಫುಲ್ ವಿಷಯ ಇನ್ನೊಂದಿಲ್ಲ. ಬೈಕ್ ರೇಸಿಂಗಲ್ಲಿ ಇರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್, ಆ್ಯಂಡ್ ಬನ್ನಿ ಈ ಬ್ಯೂಟಿಫುಲ್ ಜಗತ್ತನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಅಡ್ವೆಂಚರ್ನ ನಿಮಗೆಲ್ಲ ತೋರಿಸೋಣ ಅಂತ ಹೊರಟಿದ್ದೀನಿ. ಇದು ಬಂದು ISRL, ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗ್ ಅಂತ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೀತಾ ಇರುವಂಥ ಒಂದು ಈವೆಂಟ್. ನಾನು ಇಲ್ಲಿ ತನಕ ಸಾಕಷ್ಟು ರೇಸಿಂಗ್ ಅಂದರೆ ರ್ಯಾಲಿಗಳಿಗೆ ಹೋಗಿದ್ದೀನಿ ಅವಿ ಜೊತೆ, ಬಟ್ ಯಾವತ್ತು ಸೂಪರ್ ಕ್ರಾಸ್ನ ಲೈವ್ ಆಗಿ ನೋಡಿರಲಿಲ್ಲ. ಅಂದರೆ ಅವಿ ಪ್ರಾಕ್ಟೀಸ್ ಮಾಡೋದನ್ನು ನೋಡಿದ್ದೀನಿ, ಬಟ್ ಕಾಂಪಿಟೇಷನ್ ಅಂತ ಯಾವುದು ನೋಡಿರಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಸೂಪರ್ ಕ್ರಾಸ್ ಲೀಗ್ನ ನೋಡೋಕೆ ಹೋಗ್ತಾ ಇರೋದು. ಒಂಥರ ಹೆಂಗಾಗ್ಬಿಡ್ತೆ ಅಂದರೆ, ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ ಈ ಥರ ಅಡ್ವೆಂಚರ್ಗಳನ್ನೆಲ್ಲ ನಾನು ನೋಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಇದೆಲ್ಲ ನನಗೆ ಗೊತ್ತೂ ಇರಲಿಲ್ಲ, ಬಟ್ ಇವಾಗ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಥರ ಅಡ್ವೆಂಚರ್ಗಳನ್ನೆಲ್ಲ ನೋಡೋದು, ಎಕ್ಸ್ಪೀರಿಯೆನ್ಸ್ ಮಾಡೋದು ಅದೆಲ್ಲ. ಸೊ ಆಮೇಲೆ ಎಷ್ಟೊಂದು ಸತಿ ನಾನು ಹೇಳ್ತಾ ಇರ್ತೀನಿ, ಈ ವಿಡಿಯೋದಲ್ಲಿ ಇವಾಗೇನು ಯೂಟ್ಯೂಬಲ್ಲಿ ನೋಡ್ತೀವಿ ಅಥವಾ ಟಿ ವಿಯಲ್ಲಿ ನೋಡ್ತೀವಿ ಅದೆಲ್ಲ ಏನೂ ಜಸ್ಟಿಸ್ ಮಾಡಲ್ಲ. ನೀವು ಲೈವಾಗಿ ನೋಡೋದು ಎಕ್ಸ್ಪೀರಿಯೆನ್ಸೇ ಬೇರೆ. ಬಟ್ ಯಾವ ಥರ ಇರುತ್ತೆ ಅಂತ ಒಂದು ಅಟ್ಲೀಸ್ಟ್ ನಾನು ಜಸ್ಟ್ ಕೊಡ್ಬೋದು ನಿಮಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದು ಆಲ್ರೆಡಿ ಇವಾಗ ಥರ್ಡ್ ರೌಂಡ್ ನಡೀತಾ ಇರೋದು. ಫಸ್ಟ್ ರೌಂಡ್ ಪುಣೆಯಲ್ಲಿ ನಡೆದಿದೆ, ಸೆಕೆಂಡ್ ರೌಂಡ್ ಅಹಮದಾಬಾದಲ್ಲಿ ನಡೆದಿದೆ, ಥರ್ಡ್ ರೌಂಡ್ ಡೆಲ್ಲಿಯಲ್ಲಿ ನಡಿಬೇಕಿತ್ತು ಅದು ಕ್ಯಾನ್ಸಲ್ ಆಗಿ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ಇಂಟರ್ನ್ಯಾಷನಲ್ ಈವೆಂಟ್ ನಡೀತಾ ಇದೆ. ಸೊ ಇದನ್ನು ನೋಡೋದಕ್ಕೆ ನಾನು ಅವಿ ಮತ್ತೆ ಜಯಂತ್ ಬಚ್ಚ ಕೂತ್ಕೊಳ್ತಾ ಇದ್ದಾನೆ. ಹಾಂ, ಯಾ. ಸೊ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ, ಆ್ಯಂಡ್ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆರಿ ಮಚ್ ಎಕ್ಸೈಟೆಡ್. ಸೊ ನಮ್ಮ ಜೊತೆ ಇದ್ದಾರೆ ನಿಮ್ಮ ನಮ್ಮೆಲ್ಲರ ಪ್ರೀತಿಯ ಅರುಣ್ ಕೆಪಿ. ಸೊ ಅವಿ ಹೇಳಿ, ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ನಾಲೆಡ್ಜ್ ಕೊಡಿ, ಸೂಪರ್ ಕ್ರಾಸ್ ಅಂದ್ರೆ ಏನು ಆ್ಯಂಡ್ ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ ಎಲ್ಲ? ಸೂಪರ್ ಕ್ರಾಸ್ ಅನ್ನೋದು ಬಂದು ಒಂದು ಚಿಕ್ಕ ಕ್ಲೋಸ್ಡ್ ಏರಿಯಾದಲ್ಲಿ ನಡೆಯುವಂಥ ಆಬ್ಸ್ಟಿಕಲ್ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ, ಅದು ಬಂದು ಸ್ಟಾರ್ಟ್ ಸೆಕ್ಷನ್ನು. ಸೊ ಅಲ್ಲೇನಾಗುತ್ತೆ ಅಂದರೆ ಎಲ್ಲ ರೈಡರ್ಸ್ ಒಟ್ಟಿಗೆ ನಿಂತಿರ್ತಾರೆ, ಎಲ್ಲರಿಗೂ ಒಟ್ಟಿಗೆ ಗೇಟ್ ಡ್ರಾಪ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಎಲ್ಲರೂ ರೇಸ್ ಮಾಡ್ತಾರೆ. ಸ್ಟಾರ್ಟ್ ಬಂದು ಒಂದು ಚಿಕ್ಕ ಜಾಗ, ಒಂದು 10 ಸೆಕೆಂಡಲ್ಲಿ ನೀವು ಎಲ್ಲರನ್ನೂ ಬೀಟ್ ಮಾಡಲಿಕ್ಕೆ ಆಗುವಂಥ ಒಂದು ಆಪರ್ಚುನಿಟಿ ಇರುತ್ತೆ ಅಲ್ಲಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೇಸಲ್ಲಿ. ಆ್ಯಂಡ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಕಾರ್ನರಿಗೆ ಬಂದರೆ ಅದು ಫಸ್ಟ್ ಡಬಲ್ ಅಂತ, ಅದು ಆ ಥರ ಜಂಪ್ಸ್ಗೆ ಡಬಲ್ ಜಂಪ್ ಅಂತ ಹೇಳ್ತಾರೆ. ಆ ಥರ ಕಾರ್ನರ್ಗೆ ಬಮ್ ಅಂತ ಹೇಳ್ತಾರೆ, BERM, ಬಮ್ ಬಮ್ ಅಂತ ಹೇಳ್ತಾರೆ. ಸೊ ಅದು ಬಂದು ಬೈಕಲ್ಲಿ ಬಂದು ಸ್ಪೀಡ್ ಇರಬೇಕಾದ್ರೆ ತಿರುಗಿಸ್ಕೊಳಕ್ಕೆ ನಿಮಗೆ
ಆ ತರ ಗೋಡೆ ಇರ್ಬೇಕಾಗಿತ್ತು. ಸೊ ಆ ಗೋಡೆಯಲ್ಲಿ ಬಂದು ರೈಡರ್ಸ್ ಹಿಂಗ್ ತಿರ್ಗಿಸ್ಕೊಂಡು ಮತ್ತೆ ಆ ಡಬಲ್ ತಗೊಂತಾರೆ. ಅಲ್ಲಿ ಸಿಯೇಟ್ ಅಂತ ಟೇಬಲ್ ಟಾಪ್ ಅಲ್ಲ, ಅದು ಫಿನಿಶ್ ಲೈನ್ ಜಂಪ್. ಟೇಬಲ್ ಟಾಪ್ ತರಾನೇ, ಬಟ್ ಅದು ಬಂದು ಫಿನಿಶ್ ಲೈನ್ ಜಂಪ್ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡಿದ್ರೆ ಇಲ್ಲಿ ನಿಮ್ಗೆ ಒಂದು ನಾಲ್ಕು ಬೇರೆ ಬೇರೆ ಸೈಜ್ ಹಂಪ್ಸ್ ಇದೆ. ಅದು ಬಂದು ರಿದಮ್ ಸೆಕ್ಷನ್. ಅದು ಹೇಗೆ ಬೇಕಾದ್ರೂ ಮಾಡ್ಬೋದು, ಸಿಂಗಲ್ ಮತ್ತೆ ಡಬಲ್ ಡಬಲ್ ಔಟ್ ಮಾಡ್ಬೋದು, ಇಲ್ಲ ಟ್ರಿಪಲ್ ಡಬಲ್ ಇಲ್ಲ ಸಿಂಗಲ್ 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 ಆ ತರ ಮಾಡೋಕ್ಕಾಗುತ್ತೆ. ಅದ್ರ ಪಕ್ಕಕ್ಕಿರುವಂತದ್ದು ರಿದಮ್ ಸೆಕ್ಷನ್ ಇದೆ, ಬಟ್ ಅಲ್ಲಿ ಆನ್ ಆಫ್ ಅಂತ ಇದೆ. ಅಲ್ಲಿ ಹೇಗಂತ ಹೇಳಿದ್ರೆ ಒಂದು ಜಂಪ್ ಇರುತ್ತೆ, ಒಂದು ಫ್ಲಾಟ್ ಟೇಬಲ್ ತರ ಇರುತ್ತೆ, ಅದ್ರ ಈ ಕಡೆಗೆ ಇನ್ನೊಂದು ಜಂಪ್ ಇರುತ್ತೆ. ಸೊ ಈ ಜಂಪ್ ಇಂದ ಟೇಕ್ ಆಫ್ ಆಗಿ ಆ ಫ್ಲಾಟ್ ಟೇಬಲ್ ಮೇಲೆ ಲ್ಯಾಂಡ್ ಆಗಿ ಮತ್ತೆ ಫ್ಲಾಟ್ ಟೇಬಲ್ ಇಂದ ಇನ್ನೊಂದು ಜಂಪ್ ಹೋಗ್ತಾರೆ. ಅದನ್ನ ಬೇರೆ ಬೇರೆ ತರ ಮಾಡ್ತಾರೆ, ಡಬಲ್ ಟ್ರಿಪಲ್ ಮಾಡ್ತಾರೆ, ಇಲ್ಲ ಅಲ್ಲಿ ಇಲ್ಲಿಂದ ಟ್ರಿಪಲ್ ಅದಕ್ಕೆ ಆನ್ ಆಫ್ ಗೆನೆ ಮಾಡ್ಬಿಟ್ಟು ಆಫ್ ಹೋಗ್ತಾರೆ. ಸಪೋಸ್ ನೀವು ಇದೇ ಸೋಡ್ಸಿದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ಅದನ್ನ ಟ್ರಿಪಲ್ ಇನ್ ಮಾಡ್ಬಿಟ್ಟು ಡಬಲ್ ಔಟ್ ಮಾಡ್ತಿದ್ದೆ. ಅಂಡ್ ಮತ್ತೆ ನೆಕ್ಸ್ಟ್ ಸೆಕ್ಷನ್ ಬಂದು ಆ ಬಾಮ್ ಬಾಮ್ ಆದ್ಮೇಲೆ ಅದಕ್ಕೆ ಟ್ರಿಪಲ್ ಜಂಪ್ ಅಂತ ಹೇಳ್ತಾರೆ. ಬಿಗ್ ಒನ್ ಅಲ್ಲಿ ಒಂದು 60 ಡಿಫರೆನ್ಸ್ ಇದೆ ಈ ಅಪ್ ರ್ಯಾಂಪ್ ಇಂದ ಡೌನ್ ರ್ಯಾಂಪ್ ಗೆ. ಸೊ ಅದಕ್ಕೆ ಟ್ರಿಪಲ್ ಜಂಪ್ ಅಂತ ಹೇಳ್ತಾರೆ. ಹಾಗೆ ಮುಂದೆ ಬಂದ್ರೆ ಒಂದು ರೈಟ್ ಕಾರ್ನರ್ ಆಗುತ್ತೆ. ರೈಟ್ ಕಾರ್ನರ್ ಆದ್ಮೇಲೆ ನೀವು ನೋಡಿದ್ರೆ ಅಲ್ಲಿ ಒಂದು 10 ಸೆಟ್ ಆಫ್ ಜಂಪ್ಸ್ ಇದೆ. ಇದೇ ರಿದಮ್, ಇದು ಆಕ್ಚುಯಲ್ ರಿದಮ್ ಸೆಕ್ಷನ್. ಅದರಲ್ಲಿ ಒಂದೊಂದು ಜಂಪ್ ಬಂದು ಒಂದೊಂದು ಸೈಜ್ ಅಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು ಬೇರೆ ಬೇರೆ ರಿದಮ್ ಅಲ್ಲಿ ಮಾಡೋಕ್ಕಾಗುತ್ತೆ. ರಿದಮ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ಸೆಕ್ಷನ್ನ ನೀವು ಆವಾಗಲೇ ಹೇಳಿದಾಗೆ ಎರಡು ಜಂಪ್ನ ಒಟ್ಟಿಗೆ ಮಾಡ್ಬೋದು, ಇಲ್ಲಾಂದ್ರೆ ಮೂರು ಜಂಪ್ನ ಒಟ್ಟಿಗೆ ಮಾಡ್ಬಿಟ್ಟು ಮುಂದೆ ಇರೋದನ್ನ ಎರಡು ಮಾಡ್ಬಿಟ್ಟು ಅದ್ರ ಮುಂದೆ ಇರೋದನ್ನ ಮೂರು ಮಾಡ್ಕೊಬೋದು. ಅಲ್ಲಿ ಇನ್ ಟೋಟಲ್ 10 ಜಂಪ್ಸ್ ಇದೆ. ಸೊ ಇಲ್ಲಿ ನಾರ್ಮಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಫಸ್ಟ್ ಒನ್ ರೋಲ್ ಮಾಡ್ಕೊಂಡು ಸೆಕೆಂಡ್ ಒನ್ ಡಬಲ್ ಮಾಡ್ಕೊಂಡು ಥರ್ಡ್ ಇಂದ ಟ್ರಿಪಲ್ ಟ್ರಿಪಲ್ ಔಟ್ ಮಾಡ್ತಾರೆ. ಅದು ಆಗಿರೋ ತರ ಮತ್ತೆ ಬಾಮ್ ಸೆಕ್ಷನ್ ಆದ್ಮೇಲೆ ಇದಕ್ಕೆ ಹೂಪ್ಸ್ ಅಂತ ಹೇಳ್ತಾರೆ. WHOOPS. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್? ಇದು ಆ ಸೈಜ್ ಇರಲ್ಲ, ಮತ್ತೆ ಸ್ವಲ್ಪ ಕ್ಲೋಸರ್, ಮತ್ತೆ ಇದು ಬಂದು ತುಂಬಾ ಫಿಸಿಕಲ್ ಸೆಕ್ಷನ್. ಇದಕ್ಕೆ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಗಟ್ಟಿ ಇರಬೇಕು, ತುಂಬಾ ಗಾಡಿ ಕಂಟ್ರೋಲ್ ಗೊತ್ತಿರಬೇಕು, ಅಂಡ್ ಸಸ್ಪೆನ್ಷನ್ ನಿಮ್ದು ಅಷ್ಟು ಚೆನ್ನಾಗಿ ಸೆಟ್ಅಪ್ ಆಗಿರ್ಬೇಕು, ಇಲ್ಲ ಅಂದ್ರೆ ಗಾಡಿ ನಿಮ್ಮನ್ನ ತುಂಬಾ ಅನ್ಸೆಟಲ್ ಮಾಡುತ್ತೆ. ಸೊ ಅದು ಒನ್ ಆಫ್ ದ ಚಾಲೆಂಜಿಂಗ್ ಏರಿಯಾಸ್ ಈ ಟ್ರ್ಯಾಕ್ ಅಲ್ಲಿ. ಅದಾದ ನಂತರ ಮತ್ತೆ ಯೂಟರ್ನ್, ಒಂದು ಯೂಟರ್ನ್ ಇದೆ, ಮತ್ತೆ ರಿಜಾಯಿನ್ ಬಾಮ್ ಅಲ್ಲ ಬಾಮ್ ಆದ್ಮೇಲೆ ಮತ್ತೆ ಹೀಗೆ ಬಂದು ಸ್ಟಾರ್ಟ್ಗೆ ರಿಜಾಯ್ನ್ ಆಗುತ್ತೆ, ಮತ್ತೆ ಹೀಗೆ ಕಂಟಿನ್ಯೂ ಆಗಿ ಮತ್ತೆ ಫಸ್ಟ್ ಡಬಲ್ಗೆ ಹೋಗುತ್ತೆ. ಸೊ ಇದು ಇದು ಬಂದು ಸೂಪರ್ ಕ್ರಾಸ್ ಟ್ರ್ಯಾಕ್. ಇಂಡಿಯನ್ ಸೂಪರ್ ಕ್ರಾಸ್ ಲೀಗ್ ಅಂತ ನಮ್ಮ ಇಡೀ ದೇಶದಲ್ಲೇ ಮೊದಲನೆಯ ಬಾರಿಗೆ ಒಂದು ಸೂಪರ್ ಕ್ರಾಸ್ ಲೀಗ್ ನಡೆಸ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಆದಂತ ಈಶಾನ್ ಲೋಕಾಂಡೆ ಅಂತ ಅಲ್ಲೇ ಇದ್ದಾನೆ, ಅಶ್ವಿನ್ ಲೋಕಾಂಡೆ ಅಂತ ಅಲ್ಲಿದ್ದಾನೆ, ಅವರಿಬ್ಬರ ಮಗು ಇದು. ದಿಸ್ ಇಸ್ ದೇಯರ್ ಬೇಬಿ, ದಿಸ್ ಇಸ್ ದೇಯರ್ ಬೇಬಿ. ಅಂಡ್ ಅವರು ಇದಕ್ಕೆ ತುಂಬಾ 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 ಕೆಲಸ ಮಾಡಿದ್ದಾರೆ. ಈಶಾನ್ ಲೋಕಾಂಡೆ ಬಂದು ನನ್ನೊಟ್ಟಿಗೆ ರೇಸ್ ಮಾಡಿದವ. ಹಾಯ್ ಈಶಾನ್, ದಟ್ಸ್ ಈಶಾನ್, ದಟ್ಸ್ ಅಶ್ವಿನ್, ಅಣ್ಣ ತಮ್ಮ. ಈಶಾನ್ ಹಿಮ್ಸೆಲ್ಫ್ ಈಸ್ ಅ ನ್ಯಾಷನಲ್ ಚಾಂಪಿಯನ್, ಅಂಡ್ ನಾನು ಅವನು ರೇಸ್ ಮಾಡಿದ್ದೇವೆ ಸುಮಾರು ವರ್ಷಗಟ್ಟಲೆ. ಇದು ಬಂದು ಈ ಕಂಪ್ಲೀಟ್ ನೀವು ಇಲ್ಲಿ ಇಷ್ಟು ಒಂದು ಒಳ್ಳೆಯ ಸೆಟಪ್ ನೋಡ್ತಾ ಇರೋದು ಎಲ್ಲ ಅವನ ಡ್ರೀಮ್ ವಿಷನ್ ಇದು. ಆ್ಯಂಡ್ ಸೂಪರ್ ಕ್ರಾಸ್ ಲೀಗ್ ಅಂತ ಇವಾಗ ಇಂಡಿಯಾ ಭಾರತದಲ್ಲಿ ಶುರುವಾಗಿರುವಂಥದ್ದು ಈ ಸ್ಪೋರ್ಟಿಗೆ ಆಗಲಿ ಈ ಸ್ಪೋರ್ಟಿನ ಕಮ್ಯುನಿಟಿಗಾಗಲಿ ತುಂಬ ತುಂಬ ಒಳ್ಳೆಯ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಇದರಿಂದಾಗಿ ಎಲ್ಲ ರೈಡರ್ಸ್ಗೂ ಒಂದು ಒಳ್ಳೆಯ ವೆನ್ಯೂ ಸಿಗುತ್ತೆ, ಹಾಗೂ ಈ ಕಮ್ಯುನಿಟಿಗೆ ಒಂದಷ್ಟು ಹೊಸ ಹೊಸ ಜನ ಬರುವಂಥ ಒಂದು ಅವಕಾಶ ಮಾಡಿಕೊಡುತ್ತೆ. ಆ್ಯಂಡ್ ಜಾಸ್ತಿ ಸ್ಪಾನ್ಸರರ್ಸ್ ಬರ್ತಾರೆ, ಜಾಸ್ತಿ ವಿಸಿಬಿಲಿಟಿ ಸಿಗುತ್ತೆ, ಜಾಸ್ತಿ ಮಕ್ಕಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಆಟೋಮೋಟಿವ್ ಇಂಡಸ್ಟ್ರಿಗೆ ಬಿಸ್ನೆಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಟ್ರ್ಯಾಕ್ ಸೆಟಪ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಎಷ್ಟೆಷ್ಟೋ ಕೆಲಸ ಸಿಕ್ಕಿರುತ್ತೆ. ಸೊ ಈ ಕಂಪ್ಲೀಟ್ ಇಂಡಸ್ಟ್ರಿ ಒಂದು ಫ್ಲರಿಶ್ ಆಗುವಂಥ ಒಂದು ಸ್ಕೀಮಲ್ಲಿ ISRL ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಈಶಾನ್, ವೀರು ಮತ್ತು ಅಶ್ವಿನಿಗೆ ಒಂದು ಗುಡ್ ಲಕ್. ಆ್ಯಂಡ್ ಈ ರೇಸ್ ಹೇಗಿರುತ್ತೆ ಅಂತ ನೀವು ಇವರ ಬ್ಲಾಗಲ್ಲಿ ಮುಂದೆ ನೋಡೋಕ್ಕಾಗುತ್ತೆ. ಬ್ಲಾಗಲ್ಲಿ Yeah.
ಸೊ ನಮ್ಗೆ ಒಳ್ಳೇದು ಮಾಡಿದ್ರೆ ನಮ್ಮ ದೇವರು. ಏನಂತೀರಾ ಈ ಟ್ರ್ಯಾಕ್ ಎಲ್ಲ ನಮಗೆ ಯಾಕೆ? ಅಯ್ಯೋ ದೇವ್ರಿಗೆ ಮನ್ಸಾರ ಕೈ ಮುಗಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಏನಂತೀರಾ? ನಂದು ಎರಡು ಕ್ವೆಶನ್ಸ್ ಇದೆ ನಿಮ್ಗೆ. ಇವಾಗ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ನಡೀತಾ ಅಂದ್ರೆ ಇವಾಗ IPL ಅಂತ ತಗೊಂಡ್ರೆ IPL ಫಾರ್ಮ್ಯಾಟ್ ಅಲ್ಲಿ ನಡೆಯುತ್ತೆ. ಒಂದು 7-6 ಟೀಮ್ ಇದೆ ಇವಾಗ. ಆರು ಟೀಮ್ ಅಲ್ಲಿ 8 ಜನ ರೈಡರ್ಸ್ ಇರ್ತಾರೆ. 4 ಕ್ಯಾಟಗರಿ ಇದೆ. 450 ಅಂತ ಒಂದು ಕ್ಯಾಟಗರಿ ಇದೆ, 250 ಇಂಟರ್ನ್ಯಾಷನಲ್ ಅಂತ ಒಂದು ಕ್ಯಾಟಗರಿ ಇದೆ, 250 ಇಂಡಿಯನ್ ಅಂಡ್ ಏಷ್ಯನ್ ಅಂತ ಒಂದು ಕ್ಯಾಟಗರಿ ಇದೆ, ಆಮೇಲೆ ಡೆಮೋ ಅಂತ ಒಂದು ಕ್ಯಾಟಗರಿ ಇದೆ. ಸೊ ಪ್ರತಿ ಟೀಮ್ ಅಲ್ಲೂ ಇಬ್ಬರಿಬ್ರು ಒಂದೊಂದು ಕ್ಯಾಟಗರಿಲಿ ಇಬ್ಬಿಬ್ರು ರೈಡರ್ಸ್ ಇರ್ತಾರೆ. 3 ರೌಂಡ್ ಅಲ್ಲಿ ನಡೆಯುತ್ತೆ ಇದು. ಸೊ ಇದೊಂದು ಚಾಂಪಿಯನ್ಶಿಪ್ ರೌಂಡ್ ಆಗಿರುತ್ತೆ. 3 ರೌಂಡ್ ಅಲ್ಲೂ ಯಾವ ಟೀಮ್ ಅತ್ಯಂತ ಅಂಕಗಳನ್ನು ಗಳಿಸಿರುತ್ತೋ ಆ ಟೀಮ್ ಬಂದು 3ನೇ ರೌಂಡಿನ ಫಿನಿಶಿಗೆ ಚಾಂಪಿಯನ್ ಅಂತ ಹೇಳಲಾಗ್ತದೆ. ಅವರಿಗೆ 1 ಕೋಟಿಯ ಬಹುಮಾನ ಬೇರೆ ಇದೆ. ಅಂಡ್ ಇದೊಂದು ಒಳ್ಳೆಯ ಸ್ಟೆಪ್. ನಾನು ಅವಾಗಲೇ ಹೇಳಿದಾಗೆ ರೇಸಿಂಗ್ ಫ್ರೆಟರ್ನಿಟಿಗೇನೆ ಇದೊಂದು ಅದ್ಭುತವಾದ ಒಂದು ದಾರಿ ಹಾಗೂ ಒಂದು ಅವಕಾಶ. ಅಂಡ್ ಈ ಎಲ್ಲ ಜಂಪ್ಸ್ಗಳಲ್ಲಿ ನಿಮ್ಮ ಫೇವ್ರೇಟ್ ಒನ್ ಯಾವುದು? ನನ್ನ ಫೇವ್ರೇಟ್ ಒನ್ ಬಂದು ಈ ಸೆಕ್ಷನ್, ಈ ರಿದಮ್ ಸೆಕ್ಷನ್ ಹಿಂದೆ ಇರುವಂತದ್ದು 10 jumps ಎಲ್ಲಿದೆಯೋ ಅದೇ ನನ್ನ ಫೇವ್ರೇಟ್ ಜಂಪ್. ಯಾಕಂದ್ರೆ ಅದಕ್ಕೆ ತುಂಬಾ ಟೆಕ್ನಿಕ್ ಬೇಕಾಗುತ್ತೆ. ನೀವು ಸುಮ್ನೆ ಹಾರ್ಸಕ್ ಬಂದ್ರೆ ಸಾಕಾಗಲ್ಲ. ಎಲ್ಲಿಗೆ ಹಾರಿಸ್ಬೇಕು, ಎಲ್ಲಿಗೆ ಫ್ರಂಟ್ ವೀಲ್ ಇಳಿಬೇಕು, ಎಲ್ಲಿಗೆ ಬ್ರೇಕ್ ಮಾಡಬೇಕು, ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಅದು ನನ್ನ ಮೋಸ್ಟ್ ಫೇವ್ರೇಟ್ ಸೆಕ್ಷನ್ ಆಫ್ ದಿಸ್ ಟ್ರ್ಯಾಕ್. Nothing can stop me, I'm all the way up. ಓಕೆ, ನಮ್ಗೆಲ್ಲರಿಗೂ ಇವಾಗ ಒಂದು ಬೇಸಿಕ್ ಐಡಿಯಾ ಗೊತ್ತು, ರ್ಯಾಲಿಗಿಂತ ಸೂಪರ್ ಕ್ರಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡಕ್ಕೆ ಅಂತ. ಆ್ಯಂಡ್ ಒಂದೇ ಅರೆನಾದಲ್ಲಿ ನಡೆಯುತ್ತೆ. ನೀವು ಸೂಪರ್ ಕ್ರಾಸಲ್ಲಿ ತುಂಬ ಸತಿ ಚಾಂಪಿಯನ್ ಅಂತ ಗೊತ್ತು, ನಿಮ್ಮ ಫೇವ್ರೇಟ್ ಒನ್ ಯಾವುದು ಅಷ್ಟು ಚಾಂಪಿಯನ್ಶಿಪ್ಗಳಲ್ಲಿ ಎಲ್ಲಿ ನಡೆದಿದ್ದು ಆ್ಯಂಡ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದು ಅದರಲ್ಲಿ ಫೇವ್ರೇಟ್ ಅದು ಇದು ಅಂತ ಅಳಿಯೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಚಿಕ್ಕ ಗೋಲ್ಸ್ ಇತ್ತು, ಹೋಗ್ತಾ ಹೋಗ್ತಾ ಗೋಲ್ಸ್ ದೊಡ್ಡದಾಯಿತು. ಸೊ ಪ್ರತಿ ಚಾಂಪಿಯನ್ಶಿಪ್ಪು ನನಗೆ ತುಂಬ ಇಷ್ಟವಾದದ್ದೇ. ಆದರೂ ಪ್ರತಿ ಒಂದು ಕ್ಯಾಟಗರಿಯಲ್ಲಿ ನಾವು ಫಸ್ಟ್ ಟೈಮ್ ಚಾಂಪಿಯನ್ ಆಗ್ತೀವಲ್ಲ, ಅದು ಸ್ವಲ್ಪ ಇನ್ನೂ ಹತ್ತಿರ. ಮತ್ತೆ ಮತ್ತೆ ಚಾಂಪಿಯನ್ ಆಗೋದು ಕಷ್ಟಕರವಾದ ವಿಷಯವೇ. ಯಾಕಂದರೆ ಚಾಂಪಿಯನ್ ಆಗೋದು ಸುಲಭ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಬಟ್ ಆದ್ರೂ ಯಾವುದೇ ಒಂದು ಕ್ಯಾಟಗರಿ ಹೊಸದಾಗಿ ನೀವು ಪ್ರಯೋಗ ಮಾಡಿದಾಗ ಅದರಲ್ಲಿ ನೀವು ಚಾಂಪಿಯನ್ ಆದಾಗ ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಸ್ವೀಟ್ನೆಸ್ ಇರುತ್ತೆ. ಎಷ್ಟು ಸತಿ ಚಾಂಪಿಯನ್ ಆಗಿದ್ದೀರಾ ನೀವು ಸೂಪರ್ ಕ್ರಾಸ್? ನಾನು ಸೂಪರ್ ಕ್ರಾಸಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ 17 ಚಾಂಪಿಯನ್ಶಿಪ್ ಗೆದ್ದಿದ್ದೇನೆ. ಇಂಟರ್ನ್ಯಾಷನಲ್ಲಿ ಮೋಟೋಕ್ರಾಸಲ್ಲಿ 1 ಚಾಂಪಿಯನ್ಶಿಪ್ ಗೆದ್ದಿದ್ದೇನೆ, ಇದು 2011 ಅಲ್ಲಿ. ಆ್ಯಂಡ್ ಇವಾಗ ಸ್ಪಾನ್ಸರ್ಸ್ ಎಲ್ಲ ಸ್ವಲ್ಪ ಜನರಸ್ ಆಗಿದ್ದಾರೆ, 1 crore ಇವಾಗ ಪ್ರೈಸ್ ಮನಿ ಇರೋದು. ನೀವೆಲ್ಲ ಓಡಿಸ್ತಾ ನಂಗೆ ಗೊತ್ತಿಲ್ಲ ಎಷ್ಟಿರ್ತಿತ್ತು ಪ್ರೈಸ್ ಮನಿ ಅಂತ, ಹೇಗನ್ಸುತ್ತೆ ಆ ಥರ ಡೆವಲಪ್ಮೆಂಟ್ ನಿಮಗೆ? ನಾನೆಲ್ಲ ಓಡಿಸ್ಬೇಕಾದ್ರೆ ಬೇರೆ ಪ್ರಮೋಟರ್ಸ್ ಮಾಡಿಸ್ತಾ ಇದ್ದಿದ್ದು, ಅದ್ರಲ್ಲಿ ಪ್ರೈಸ್ ಮನಿ ಏನು ಇರ್ತಿರ್ಲಿಲ್ಲ. ನಾವೆಲ್ಲ ಫ್ಯಾಷನ್ಗೋಸ್ಕರ ಓಡಿಸಿದ್ದು. ಆ್ಯಂಡ್ ನಾನು ಅವಾಗಲೇ ಹೇಳಿದಾಗೆ ನಾವೆಲ್ಲ ರೇಸಸ್ ಎಲ್ಲ ಸೇರ್ಕೊಂಡು ಇವಾಗ ಈ ಫಾರ್ಮ್ಯಾಟ್ನ ತಂದಿರುವಂಥದ್ದು ಜೀವಕ್ಕೆ. ಆದ ಕಾರಣ ಆ ರೇಸರ್ಸ್ಗಳಿಗೆ ಏನೇನು ನಾವು ರೇಸಸ್ ಆಗಿ ನಾವು ಏನೇನು ಡಿಫಿಕಲ್ಟೀಸ್ ನೋಡಿದೀವೋ, ನಮಗೆ ಎಷ್ಟು ಹಣದ ಕೊರತೆಗಳಿತ್ತು, ಹಾಗೂ ಇಂಥ ವೆನ್ಯೂಗಳ ಕೊರತೆ ಇತ್ತು, ಅಪರ್ಚುನಿಟೀಸ್ಗಳ ಕೊರತೆ ಇತ್ತು, ಸಪೋರ್ಟ್ನ ಕೊರತೆ ಇತ್ತು, ಸ್ಪಾನ್ಸರ್ನ ಕೊರತೆ ಇತ್ತು, ಅದನ್ನೆಲ್ಲ ಬೀಟ್ ಮಾಡೋಕ್ಕೆ ಹಾಗೂ ಒಂದು ಒಳ್ಳೆಯ ಫ್ಯೂಚರ್ ಒದಗಿಸಿ ಕೊಡಬೇಕು ಅಂತ ಒಂದು ಐಡಿಯಾದಲ್ಲೇ ಈ ISRL ಮಾಡಿರುವಂಥದ್ದು. ಆ್ಯಂಡ್ ಇದೊಂದು ಒಳ್ಳೆಯ, ನಾನು ಆವಾಗಲೇ ಹೇಳಿದಾಗೆ ಒಂದು ಒಳ್ಳೆಯ ಬಾಗಿಲು ತೆರೆದಿದೆ ನಮ್ಮ ಭಾರತದ ಮೋಟರ್ ಸ್ಪೋರ್ಟ್ ಕ್ರೀಡಾಪಟುಗಳಿಗೆ. ಇದೊಂದು ಒಳ್ಳೆಯ ವೆನ್ಯೂ ಆ್ಯಂಡ್ ಒಳ್ಳೆಯ ಫ್ಯೂಚರ್ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಇಂಟರ್ನ್ಯಾಷನಲಿನೂ ಇನ್ನು ತುಂಬ ಉತ್ತಮ ಮಟ್ಟಕ್ಕೆ ನಾವು ಹೋಗಿ ಕಾಂಪೀಟ್ ಮಾಡುವಂಥ ಒಂದು ಸ್ಟೇಜ್ ನಮ್ಗೆ ಸಿಕ್ಕಿದೆ. ಇದನ್ನು ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇದರಿಂದ ನಾವು ಬೆಳಿಬೇಕು, ಒಳ್ಳೇದಾಗಬೇಕು. ಆ್ಯಂಡ್ ಲಾಸ್ಟ್ ಕ್ವೆಶನ್ ನಿಮಗೆ, ನಮ್ಮ ಎಲ್ಲ ವ್ಯೂವರ್ಸ್ ಪ್ರಶ್ನೆ ಇದು ಆ್ಯಂಡ್ ನನ್ನ ಪ್ರಶ್ನೆ ಕೂಡ, ನೀವು ವಾಪಸ್ ಈ ಥರ ಸೂಪರ್ ಕ್ರಾಸ್ ರ್ಯಾಲಿ ಆಗಿರ್ಬೋದು ಬೈಕ್ ಮೇಲೆ ಯಾವಾಗ ಬರ್ತೀರಾ ಆ್ಯಂಡ್ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸ್ ಎಲ್ಲ?
ಬೈಕ್ ಮೇಲೆ ಆಲ್ರೆಡಿ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ, ಬಟ್ ರೇಸ್ ಮಾಡ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನನ್ನ ಈ ಕಾಲು ಮುರಿದೋದಾಗ ಇಲ್ಲಿಂದ ಇಲ್ಲಿಗೆ ಒಂದು ರಾಡ್ ಹಾಕಿದರೆ ಒಂದು 4 ಸ್ಕ್ರೂ ಇದೆ. ಸೊ ನನ್ನ ಡಾಕ್ಟರ್ ರೆಸ್ಟ್ರಿಕ್ಷನ್ ಮಾಡಿರುವ ಕಾರಣಕ್ಕಾಗಿ ನಾನು ರೇಸ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವು ರೇಸ್ ಟ್ರ್ಯಾಕಿಗೆ ಒಂದ್ಸತಿ ಬಂದ ಮೇಲೆ ನಾನು ನನ್ನನ್ನೇ ಮರೆತು ಬಿಡ್ತೀನಿ, ಅದಕ್ಕೆ ಲಿಮಿಟ್ ಇರಲ್ಲ. 100% ಓಡಿಸ್ಬೇಕು ಅಂತ ಒಂದು ನಾನು ಹೇಗೆ ಬೆಳೆದು ಬಂದಿರೋದಲ್ಲ, ಇದು ಕಾಂಪಿಟೇಟಿವ್ ಆಗಿ ಬೆಳೆದು ಬಂದವನು. ಸೊ ನನಗೆ 80% ಓಡ್ಸಿ ಗೊತ್ತಿಲ್ಲ, 100% ಓಡ್ಸಿ ಗೊತ್ತಿರೋದು. ಆಗಿರ್ಬೇಕಾದ್ರೆ ಏನು ಬೇಕಾದ್ರೂ ಆಗುತ್ತೆ. ಕೆಲವೊಂದ್ಸತಿ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ಆಚೆ ಈಚೆ ಆಗುವಂಥ ಚಾನ್ಸಸ್ ಇದೆ, ಅದರಲ್ಲಿ ಮತ್ತೆ ಏಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಒಂದು ವೇಳೆ ನಾನೇನಾದರೂ ಮತ್ತೆ ಆ ಕಾಲಿಗೆ ಏಟ್ ಮಾಡಿಕೊಂಡ್ರೆ ಆ ರಾಡ್ ಬೆಂಡ್ ಆದರೆ ಅದನ್ನು ತೆಗಿಯೋಕ್ಕಾಗಲ್ಲ ಅಂತ ನನ್ನ ಡಾಕ್ಟರ್ ನನಗೆ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಸೊ ಆ ರಾಡ್ ಯಾವಾಗ ಆಚೆ ಬರುತ್ತೋ ಆ ದಿನ ಅದು ಆಚೆ ಬಂದು ಒಂದು 4 ತಿಂಗಳು ನನಗೆ ಫಿಸಿಯೋಥೆರಪಿ ಅದು ಇದು ಅಂತ ರಿಕವರ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅದಾದ ನಂತರ ನೀವು ನನ್ನನ್ನು ಸೂಪರ್ ಕ್ರಾಸಲ್ಲಿ ನೋಡೋಕ್ಕೆ ಆಗುತ್ತೆ. ಇಲ್ಲ ಇಲ್ಲ, ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದಾರೆ. ಇದು ಮಾಡಿಸಿರೋರು ಯಾರು ನಡೆಸ್ತಾ ಇದ್ದಾರೋ ಈ ISRL ಬಂದು ನನ್ನ ಫ್ರೆಂಡ್ಸ್ ಆಗಿರುವಂಥವ್ರು, ನನ್ನ ರೇಸರ್ ಫ್ರೆಂಡ್ಸ್ ಆಗಿರೋರು, ಕಾಂಪಿಟೇಟರ್ಸ್ ಆಗಿದ್ದವರು, ಅವ್ರಿಗೆಲ್ಲರಿಗೂ ದಿವ್ಯ ಹುಡುಗ ಯಾರು ಅಂತ ಗೊತ್ತಿದೆ. ನಾನು ಇಲ್ಲ ಅಂದ್ರೂ ಕರ್ಕೊಂಡು ಇಲ್ಲಿ ಬಿಡ್ತಿದ್ರು, ಸ್ವಲ್ಪ ಜಾಸ್ತಿ ಮಾಡೆಸ್ಟ್ ಆಗಿ ಮಾತಾಡ್ತಾ ಇದಾರೆ. ಓಕೆ ಬಾಯ್, ಮತ್ತೆ ಸಿಗ್ತೀನಿ, ಪ್ರೀತಿ ಇರಲಿ.